ಎಸಿನು ಬೆಳಗಾವಿಗೆ ಹೋಗೋದಾದ್ರೆ, ಬೆಳಗಾವಿಯಲ್ಲಿ ಶತಮಾನಗಳ ಇತಿಹಾಸ ಇರುವಂತಹ DCC ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಇವತ್ತು ನಡೆಯಿತು. ಚುನಾವಣೆ ಸುಖಾಂತ್ಯ ಕಂಡಿದೆ. ಈ ಚುನಾವಣೆ ಕಾಂಗ್ರೆಸ್ ಗೆದ್ದು ಬೀಗ. ಬೆಳಗಾವಿ DCC ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಸುಖಾಂತ್ಯ ಕಂಡಿದೆ, ಕಾಂಗ್ರೆಸ್ಗೆ ಒಲ್ದಿದೆ. ಬೆಳಗಾವಿಯ DCC ಬ್ಯಾಂಕ್ನ ಅಧ್ಯಕ್ಷ ಪಟ್ಟ ಕಾಂಗ್ರೆಸ್ನ ಅಪ್ಪ ಸಾಹೇಬ ಕುಲಗೋಡಿಗೆ, ಅಧ್ಯಕ್ಷ ಪಟ್ಟ ರಾಯಭಾಗದ ಅಪ್ಪ ಸಾಹೇಬ ಕುಲಗೋಡಿಗೆ ಈಗ ಅಧ್ಯಕ್ಷ ಪಟ್ಟ ದಕ್ಕಿದೆ. ಬ್ಯಾಂಕ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾಂಗ್ರೆಸ್ಗೆ ಅಧ್ಯಕ್ಷ ಪಟ್ಟ ಸಿಕ್ಕಿರೋದು. ಕಾಂಗ್ರೆಸ್ BJP ನಾಯಕರಿಂದ ಒಮ್ಮತದ ನಿರ್ಣಯ ಆಗಿದೆ. ಬ್ಯಾಂಕ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಧ್ಯಕ್ಷ ಪಟ್ಟ ಕಾಂಗ್ರೆಸ್ ಪಾಲಾಗಿರುವಂಥದ್ದು. ರಾಯಭಾಗದ ಅಪ್ಪ ಸಾಹೇಬ ಕುಲಗೋಡಿಗೆ ಅಧ್ಯಕ್ಷ ಪಟ್ಟ ದಕ್ಕಿದೆ. DCC ಬ್ಯಾಂಕ್ನಲ್ಲೂ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ ಸಾಧಿಸಿದ್ದಾರೆ. ಶತಮಾನಗಳ ಇತಿಹಾಸ ಇರುವಂತಹ ಬೆಳಗಾವಿ DCC ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಇವತ್ತು ನಡೀತು. ಇನ್ನು ಉಪಾಧ್ಯಕ್ಷರಾಗಿ ಸುಭಾಷ ಡವಳೇಶ್ವರ ಮುಂದುವರಿಕೆ ಆಗ್ತಾರೆ. ಇವತ್ತಿನ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಮೇಲುಗೈ ಆಗಿದೆ. ಅಪ್ಪ ಸಾಹೇಬ ಕುಲಗೋಡಿಗೆ DCC ಬ್ಯಾಂಕ್ ಅಧ್ಯಕ್ಷ ಪಟ್ಟ ದಕ್ಕಿದೆ. ಅಪ್ಪ ಸಾಹೇಬ್ DCC ಬ್ಯಾಂಕ್ನ ಅಧ್ಯಕ್ಷರಿನ್ ಮುಂದೆ, ಇನ್ನು ಉಪಾಧ್ಯಕ್ಷರಾಗಿ ಸುಭಾಷ ಡವಳೇಶ್ವರ ಮುಂದುವರಿಕೆಯಾಗುತ್ತೆ. ಶತಮಾನಗಳ ಇತಿಹಾಸ ಇರುವಂತಹ ಬೆಳಗಾವಿ DCC ಬ್ಯಾಂಕ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಅಧ್ಯಕ್ಷ ಪಟ್ಟ ಯಾರ ಪಾಲಾಗುತ್ತೆ ಅನ್ನುವಂತಹ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ. ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಅಪ್ಪ ಸಾಹೇಬ ಕುಲಗೋಡ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. DCC ಬ್ಯಾಂಕ್ 9 ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡೀತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ರಮೇಶ್ ಕತ್ತಿ ಅವರು ರಾಜೀನಾಮೆ ತೆರವಾಗಿದೆ. ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ. ಅಧ್ಯಕ್ಷರಾಗಿ ನಮ್ಮ ಕುಲಗೋಡೆ ಅವರು ರಾಯಭಾಗ ಕಾನ್ಸ್ಟಿಟ್ಯೂನ್ಸಿಂದ ಆರಿಸಿ ಬಂದಿದ್ದಾರೆ. ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿದ್ದವರು ಡವಳೇಶ್ವರ ಅವರು ಮುಂದುವರಿತಾರೆ. ಸೊ ಎಲ್ಲರೂ ಅಭಿಪ್ರಾಯ ಪಡೆದ ಮಾಡಿದ್ದೀವಿ. ಎಲ್ಲ ಸದಸ್ಯರು, MLA ಎಲ್ಲ ನಮ್ಮ ಮಾಜಿಗಳಿರ್ಬೋದು, ಎಲ್ಲರ ಅಭಿಪ್ರಾಯ ಪಡೆದು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಮುಂದೆ ಮುಂದಿನ ಫ್ಯೂಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಅಭಿಪ್ರಾಯ ತಗೊಂಡ್ರಿ, ಆ ಪ್ರಕಾರ ನಿರ್ಣಯ ತಗೊಂಡೈತ್ರಿ. ಅದಕ್ಕೆ ಸರ್ ಏನ್ ಸ್ಟ್ರಾಟಜಿ ಸರ್, ಹೊಸ ಹೆಸರು ಅಂದ್ರೆ ಒಂದ ನೋಡ್ರಿಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗ್ರಿ ಕೆಲವೊಂದು BJP ಅವ್ರಿಗೆ ಗೆದ್ದು ಬರ್ತಾರೋ, ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಗೆದ್ದು ಬರ್ತಾರೋ, ಕೆಲವೊಂದು ಇಂಡಿಪೆಂಡೆಂಟ್ ಗೆದ್ದು ಬರ್ತಾರ ಹಿಂಗೆಲ್ಲಾರ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ. ಅಪ್ಪ ಸಾಹೇಬ್ ಕುಲಗೋಡೆ ಅವರು ಅಂದ್ರೆ ಕಾಂಗ್ರೆಸ್ ಇಂದ ಗುರುಸ್ಕೊಂಡವ್ರು ಅವ್ರ, ಈ ಕಾಂಗ್ರೆಸ್ ಇಂದ ಒಬ್ರು ಅಧ್ಯಕ್ಷ ಆದ್ರಿ ಈಗ ಬಹಳ ದಿವಸ ನಂತರ. ಅದಕ್ಕೆ ಮುಂದೆ ಅಂದ್ರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ, ಎಲ್ಲ ಸರ್ಕಾರಗಳು ತಗೋಬೇಕಾಗ್ತೈತಿ. ಆ ಉದ್ದೇಶ ಇರ್ಬೋದು ಎಲ್ಲರೂ ಹಿರಿಯರು. ಅಂದ್ರೆ ಒಬ್ಬರು ಕಾಂಗ್ರೆಸ್ ಅವರು ಅಧ್ಯಕ್ಷ ಆಗಿ ಪ್ರತಿನಿಧಿಸಿದ್ರೆ ಬ್ಯಾಂಕ್ನಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರೋದ್ರಿಂದ ಆ ದೃಷ್ಟಿಯಿಂದ ಒಳ್ಳೇದಾಗ್ಬೋದು ಮಾಡಿರ್ಬೋದು ನನಗೆ ಅನಿಸ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್, ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, DCC ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಈ ಚುನಾವಣೆ ಯಾವ ರೀತಿ ಪಾಲಿಟಿಕ್ಸ್ ನಡೆಯಿತು? ಈ ಚುನಾವಣೆಯಲ್ಲಿ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ ಸಾಧಿಸಿದ್ದು ಹೇಗೆ? ಯಾಕಂದ್ರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕಾಂಗ್ರೆಸ್ಗೆ ಅಧ್ಯಕ್ಷ ಪಟ್ಟ ಸಿಕ್ಕಿದೆ, ಕಾಂಗ್ರೆಸ್ ಇದನ್ನ ಗಿಟ್ಟಿಸ್ಕೊಂಡಿದ್ದು ಹೇಗೆ? ಹಾಗಾದ್ರೆ ಹೌದು ಶ್ವೇತಾ, ಅತಿ ಹೆಚ್ಚು ಲಾಭದಾಯಕಲ್ಲಿ ಇರತಕ್ಕಂತಹ ರಾಜ್ಯದ ಏಕೈಕ ಬ್ಯಾಂಕ್ ಅಂತೇಳಿ DCC ಬ್ಯಾಂಕ್ ಕರೆಸಿಕೊಳ್ಳುತ್ತೆ. ಶತಮಾನಗಳ ಇತಿಹಾಸ ಈ ಬ್ಯಾಂಕ್ ಇರುವಂಥದ್ದು. ಸುಮಾರು 108 ಶಾಖೆಗಳನ್ನು ಈ ಬ್ಯಾಂಕ್ ಹೊಂದಿರುವಂಥದ್ದು. ಸಹಜವಾಗಿ ಈ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಬಂದರೆ ತೀವ್ರ ಪೈಪೋಟಿ ಇರುತ್ತೆ. ಇಷ್ಟು ದಿನ ಸುಮಾರು 42 ವರ್ಷಗಳ ಕಾಲ ರಮೇಶ್ ಕತ್ತಿ ಅವರೇ ಈ ಬ್ಯಾಂಕ್ನಿಂದ ನಿರ್ದೇಶಕರಾಗುವಂತ ಬಂದಿದ್ದರು. ಅದರಲ್ಲಿ 27 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರುವಂಥದ್ದು. ಮೊನ್ನೆ ಅಷ್ಟೇ October 5 ಅವರು ದಿಢೀರಾಗಿ ರಾಜೀನಾಮೆ ನೀಡಿದರು. ಈ ರಾಜೀನಾಮೆಯಿಂದ ತೆರವಾದಂಥ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಿತು. ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು. ಅಣ್ಣಾ ಸಾಹೇಬ್ ಚೌಳಿ ಅವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಕ್ಲೇಮ್ ಅನ್ನ ಮಾಡಿದ್ರು. ಸುಭಾಷ್ ಡವಳೇಶ್ವರ ಅವರು ಕೂಡ ನಿನ್ನೆ ಅಷ್ಟೇ
ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಏನು ನಾಮಪತ್ರ ಸಲ್ಲಿಸಬೇಕು ಅಂತೇಳಿ ಕೂಡ ಅವರು ಕೂಡ ನಿರ್ಧಾರವನ್ನು ಮಾಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಈ ಕುತೂಹಲ ಘಟ್ಟಕ್ಕೆ ಈ ಒಂದು ಚುನಾವಣೆ ನಡೆದಿತ್ತು. ಯಾಕಂತಂದರೆ ಇಷ್ಟು ಜನ ಕಾಲ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಕೇವಲ ಬಾಲಚಂದ್ ಜಾರಕಿಹೊಳಿ ಹಾಗೂ ಉಮೇಶ್ ಕತ್ತಿ ಅವರ ಏನು ನಿರ್ಧಾರಗಳ ಮೇಲೆಯೇ ನಡೀತಿತ್ತು. ಆದರೆ ಈ ಬಾರಿ ಮೊದಲ ಬಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಡಿ ಸಿ ಸಿ ಬ್ಯಾಂಕ್ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು. ಹೀಗಾಗಿ ಸುಮಾರು 2-3 ಗುಂಪುಗಳ ಮಧ್ಯೆ ಈಗ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿತ್ತು. ಹೀಗಾಗಿ ಈ ಗುಂಪುಗಳ ಸುಮ್ಮನೆ ಸಹಕಾರ ಕ್ಷೇತ್ರ ಆಗಿರುವ ಕಾರಣಕ್ಕೆ ಯಾವುದೇ ರಾಜಕಾರಣ ಇದರಲ್ಲಿ ಎಂಟ್ರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಹಜವಾಗಿ ತಮ್ಮ ಆಪ್ತನನ್ನು ಈಗ ಅಧ್ಯಕ್ಷ ಪಟ್ಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡಿಸಿರುವಂಥದ್ದು. ಹೀಗಾಗಿ ಸಹಜವಾಗಿ ಏನು ಅಪ್ಪ ಸಾಹಬ್ ಕುಳ್ಗೊಂಡಿದ್ದಾರೆ ಅವರ ಆಯ್ಕೆ ಸಹಜವಾಗಿ ಸಾಕಷ್ಟು ಏನು ಅಚ್ಚರಿಗೂ ಕೂಡ ಕಾರಣ ಆಗಿರುವಂಥದ್ದು, ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಯಾವಾಗ ಅಣ್ಣಾ ಸಾಹಬ್ ಜೊಲ್ಲೆಯವರು ಲೋಕಸಭೆ ಚುನಾವಣೆಯಲ್ಲಿ ನನಗೆ ಸಹಕಾರ ನೀಡಿಲ್ಲ ಅಂತೇಳಿ ರಮೇಶ್ ಕತ್ತಿ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ರು, ಹೈಕಮಾಂಡ್ಗೂ ಕೂಡ ದೂರ ನೀಡಿದ್ರು, ಅದ್ರ ಜೊತೆಗೇ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋಕ್ಕೂ ಕೂಡ ಅಣ್ಣಾ ಸಾಹಬ್ ಜೊಲ್ಲೆಯವರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಈಗ ಅಣ್ಣಾ ಸಾಹಬ್ ಜೊಲ್ಲೆಯವರೇ ಈ ಒಂದು ಸ್ಥಾನಕ್ಕೆ ಕೂಡಬೇಕು ಅಂತೇಳಿ ಕೂಡ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬಂದು ತಮ್ಮ ಆಪ್ತನಿಗೆ ಈ ಒಂದು ಪಟ್ಟವನ್ನು ಕಟ್ಟಿರುವಂಥದ್ದು. ಕಳೆದ 30 ವರ್ಷಗಳ ಕಾಲ ಬಿಜೆಪಿಯ ಬೆಂಬಲಿತ ನಿರ್ದೇಶಕರು ಇಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಧ್ಯಕ್ಷ ಸ್ಥಾನದ ಮೇಲೆ ಕೊಡ್ತಾ ಇದ್ರು. ಈಗ ಮೊದಲ ಬಾರಿಗೆ ಒಂದು 30 ವರ್ಷಗಳಾದ ಬಳಿಕ ಇದೀಗ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕ ಇದೀಗ ಅಧ್ಯಕ್ಷ ಸ್ಥಾನಕ್ಕೆ ಕುಂತಿರುವಂಥದ್ದು, ಅವರೊಬ್ಬರೇ ಮಾತ್ರ ನಾಮಪತ್ರ ಸಲ್ಲಿಸಿರುವಂಥದ್ದು. ಹೀಗಾಗಿ ಸಹಜವಾಗಿ ಅವಿರುದ್ಧ ಆಯ್ಕೆ ಕೂಡ ಆಗಲಿದೆ. 3 ಗಂಟೆಗೆ ಮತ್ತೆ ಅವರು ಎಲ್ಲ ನಿರ್ದೇಶಕರ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಶ್ವೇತಾ, ಎಸ್ ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.